ಸರ್, ಏನು ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ಇದೆ ರ್ಯಾಪಿಡೋ, ಇದರದ್ದು ಒಂದು ಇಲ್ಲಿಗಲ್ ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ, ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅಂತ. ಅದರಲ್ಲಿ ಏನು ಒಂದು ಚರ್ಚೆಯನ್ನು ಮಾಡ್ತಾರೆ ಅವ್ರಿಗೇನು, ನಾವು ಕೋರ್ಟ್ನಲ್ಲಿ ಈಗ ನಾವು ಯಾವುದೇ ರೀತಿಯಾದ ರಸ್ತೆಗಳಲ್ಲಿ ತಡಿತಿಲ್ಲ, ಅವ್ರಿಗೆ ಹೊಡಿತಿಲ್ಲ ಬಡಿತಿಲ್ಲ, ಕೋರ್ಟ್ನಲ್ಲಿ ಅವ್ರಿಗೆ ಹಿನ್ನಡೆ ಆಗೋದ್ರಿಂದ ಪೀಸ್ ಆಟೋ ಅಧ್ಯಕ್ಷರನ್ನ ಕೊಲೆ ಮಾಡಿಸ್ಬೇಕು, ಅವತ್ತೇ ಇದಕ್ಕೆಲ್ಲ ಒಂದು ನ್ಯಾಯ ಸಿಗುತ್ತೆ, ನಾವು ರಾಜಾರೋಷವಾಗಿ ಗಾಡಿಗಳನ್ನ ರಸ್ತೆಯಲ್ಲಿ ಓಡಿಸ್ಬೇಕು ಅಂತ. ನೋಡಿರಿ, ಇವ್ರದ್ದೊಂದು ಮನಸ್ಥಿತಿ ಯಾವ ಥರ ಆಗಿದೆ ಅಂದರೆ, ಯಾರು ಹೋರಾಟ ಮಾಡ್ತಾರೆ ಲೀಗಲಲ್ಲಿ ಇರ್ತಕ್ಕಂಥವ್ರು, ಇದು ಇಲ್ಲೀಗಲ್ ಬೈಕ್ ಟ್ಯಾಕ್ಸಿ, ನಮ್ಮದು ಏನು ಆಟೋ ರಿಕ್ಷಾ ಇರ್ಬೋದು, ಕ್ಯಾಬ್ಗಳಿರ್ಬೋದು, ನಾವು ಲೀಗಲಲ್ಲಿ ಅಸೋಸಿಯೇಷನ್ಗಳನ್ನ ಮಾಡಿಕೊಂಡು ರನ್ ಮಾಡ್ತಾ ಇದ್ದೀವಿ. ಇವರ ಮನಸ್ಥಿತಿ ಹೇಗಾಗಿದೆ ಅಂದರೆ, ಒಬ್ಬ ಅಧ್ಯಕ್ಷನ ಕೊಲೆ ಮಾಡಿದ್ರೆ ಭಯದಿಂದ ನಮ್ಮ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ನ ಮಾಡೋದಕ್ಕೆ ಬಿಡ್ತಾರೆ ಅನ್ನೋದು ಇವ್ರ ಮೈಂಡಲ್ಲಿ ಬಂದು ಕುಂತಿದೆ. ಯಾಕಂದರೆ ಕೋರ್ಟ್ ಎಲ್ಲ ಚೀಮಾರಿಯಾಗಿದೆ, ಇನ್ನೊಂದು 2 ಇಯರಿಂಗಲ್ಲಿ ಇದೆಲ್ಲ ಸಂಪೂರ್ಣವಾಗಿ ಹೋಗುತ್ತೆ, ಇವ್ರು ಹೊರಗಡೆ ಹೋಗ್ತಾರೆ. 70,000 ಗಾಡಿಗಳು ಇವತ್ತು ಇಲ್ಲೀಗಲ್ ಆಗಿ ಓಡ್ತಾ ಇದೆ. ಇಂಥವ್ರಿಗೆ ನಾವು ಕಡಿವಾಣ ಹಾಕ್ಲಿಕ್ಕೆ ಕಾನೂನು ಹೋರಾಟ ಮಾಡೋದೇ ತಪ್ಪು ಅಂತ ಒಬ್ಬ ಅಧ್ಯಕ್ಷನ ಟಾರ್ಗೆ ಅದರಲ್ಲೂ ಹೇಳ್ತಾರೆ, ಚರ್ಚೆಗಳನ್ನ ಮಾಡ್ಕೊತಾರೆ, ಚರ್ಚೆ ಮಾಡ್ಕೊತ ಪೀಸ್ ಆಟೋ ಅಧ್ಯಕ್ಷರನ್ನೇ ಕೊಲೆ ಮಾಡಿದ್ರೆ ಇದಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾರೆ. ಇದು ಎಷ್ಟು ಸರಿ ಅಂತ ನಮಗಂತೂ ಗೊತ್ತಿಲ್ಲ. ಅದಕ್ಕೆ ಏನು ಅವಿವೇಕ ಶ್ರೀನಿವಾಸು ಮತ್ತು ಶಿವಕುಮಾರ್ ಅನ್ನೋನು ಮತ್ತು ಇದಕ್ಕೆಲ್ಲ ಕುಮ್ಮಕ್ಕು ಕೊಡ್ತಕ್ಕಂಥದ್ದು ಅವ್ರ ಅಸೋಸಿಯೇಷನ್ ಅಧ್ಯಕ್ಷ ಆದಿನಾರಾಯಣ ಮತ್ತು ರ್ಯಾಪಿಡೋ ಕಂಪನಿ ಇವ್ರನ್ನೆಲ್ಲರನ್ನೂ ಅರೆಸ್ಟ್ ಮಾಡಬೇಕು ಅಂತ ಇವತ್ತು ಉಪವಾಸ ಸತ್ಯಾಗ್ರಹ.